ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೆಂಗಾಗ್ಬೇಕು ಅಂತಂದ್ರೆ ಜನಸ್ನೇಹಿ ಆಗ್ಬೇಕು. ಜನಸ್ನೇಹಿ ಹಾಗಂತೇಳಿ ಎಲ್ರಿಗೂ ಪುಕ್ಕಟೆ ಮಾಡ್ಬಿಟ್ಟು ಮನೆ ಹಾಳು ಮಾಡ್ತೀವಿ ಅಂತ ಹೇಳೋದ. ಜನಸ್ನೇಹಿಯಾಗಿರ್ಲಿ ಅಂತೇಳಿ ಅಷ್ಟೇ ಹೇಳ್ತೇನೆ. ನೀವೆಲ್ಲ ಹಳ್ಳಿಗೆ ಬಂದವರು, ಹಳ್ಳಿ ಕಷ್ಟ ಸುಖ ಗೊತ್ತಿರ್ತಕ್ಕಂಥವ್ರು, ಬಡತನ ನೋಡಿರ್ತಕ್ಕ ನೀವೇನು ನಿಮ್ಮ ಮನೆಯಲ್ಲಿ ಬಡತನ ಇರಲಿಲ್ಲ, ನಾಗದೇಗೌಡ ಬಡವನೇನಾಗಿರ್ಲಿಲ್ಲ, ಚೆನ್ನಾಗಿ ಆಸ್ತಿ ಎಲ್ಲ ಇತ್ತು ನಾಗದೇಗೌಡ. ಅವ್ನು ನನಗಿಂತ ಒಂದು ವರ್ಷ ಹೈಸ್ಕೂಲಲ್ಲಿ ಸೀನಿಯರು. ಪಾಪ ಅವ್ನು ನನಗಿಂತ ಮುಂಚಿತವಾಗಿ ಕಾಲವಾಗ್ಬಿಟ್ಟಿದ್ದ. ಒಳ್ಳೆ ಮನುಷ್ಯ, ನನಗೆ ಒಳ್ಳೆ ಸ್ನೇಹಿತ ಇದ್ದ. ಅವನು ನಾನ್ ಜನತಾದಳದಲ್ಲಿದ್ದ, ಅವ್ ಕಾಂಗ್ರೆಸ್ ನಲ್ಲಿದ್ದ. ಹಾಗಾಗಿ ಕೊನೆಯವರೆಗೂ ಕಾಂಗ್ರೆಸ್ ನಲ್ಲೇ ಇದ್ದ. ಆದ್ರೆ ನನ್ನ ಎಲೆಕ್ಷನ್ ಅಲ್ಲಿ ಒಂದು ಎರಡು ಎಲೆಕ್ಷನ್ ಸಹಾಯ ಮಾಡುದ ಅಂತ ಅನ್ಸುತ್ತೆ ನನಗೆ. ಕಾಂಗ್ರೆಸ್ ನಲ್ಲಿ ಇದ್ಕೊಂಡೆ ಸಹಾಯ ಮಾಡದ್ದು. ಕಾಂಗ್ರೆಸ್ ನಲ್ಲೇ ಇದ್ಕೊಂಡು ಸಹಾಯ ಮಾಡಿದ್ದ ನನಗೆ, ಯಾಕೆ ಸ್ನೇಹಕ್ಕೋಸ್ಕರ ಮಾಡಿದ್ದು. ಕಾಂಗ್ರೆಸ್ ಬಿಟ್ಟು ನನಗೋಸ್ಕರ ಸಹಾಯ ಮಾಡಿದ್ರು. ಏನೇ ಇರ್ಲಿ, ಈಸ್ ಎ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಆಗಿದ್ರು, ಮತ್ತೆ ಜನಪರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವ್ರು ನಾಗರಾಜೇಗೌಡರು. ಅವ್ರ ಧರ್ಮಪತ್ನಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ನನ್ನ ಕ್ಷೇತ್ರದಲ್ಲಿ ಗೊತ್ತಾಗಬೇಕು ನಾಗರಾಜೇಗೌಡರು ಲಕ್ಷ್ಮೀಪುರದವರು, ಆ ಲಕ್ಷ್ಮೀಪುರದಲ್ಲಿ ಬರ್ತಕ್ಕಂಥವ್ರು. ಸೊ ನನಗೆ ಲಕ್ಷ್ಮೀಪುರದಲ್ಲಿ ಯಾವಾಗಲೂ ಕೂಡ ಮೆಜಾರಿಟಿ ಬರ್ತಿತ್ತು ಓಟ್. ಈಗಲೂ ಬರ್ತದೆ, ಮುಂದೇನೂ ಬರ್ತದೆ. ಲಕ್ಷ್ಮೀಪುರದವರು ಒಳ್ಳೆ ಜನ, ನಾಗರಾಜೇಗೌಡನು ಒಳ್ಳೆ ಜನ, ಅವ್ರ ಮಕ್ಕಳುಗಳು ಒಳ್ಳೆ ಜನ. ಸೊ ನೀವೆಲ್ಲರೂ ಸೇರಿ ಸಮಾಜ ಗಮನದಲ್ಲಿ ಇಟ್ಟುಕೊಂಡು ಒಳ್ಳೆ ಕೆಲಸ ಮಾಡಿ ಅಂತೇಳಿ ಹಾರೈಸಿ ಈ ಆಸ್ಪತ್ರೆ ಹೆಚ್ಚು ಜನಪರವಾಗಿರಲಿ ಅಂತೇಳಿ ಹಾರೈಸಿ ಈ ಆಸ್ಪತ್ರೆ ಚೆನ್ನಾಗಿ ಬೆಳೀಲಿ, ಹೆಚ್ಚು ಜನರಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಆಡಿ. ನನಗೆ ಸಮಯ ಇಲ್ಲ, ಯಾಕಂದ್ರೆ ನಾನು ಪಿರಿಯಾಪಟ್ಟಣಕ್ಕೆ ಹೋಗ್ಬೇಕು. ನಮ್ಮ ಲೇಖ ವೆಂಕಟೇಶ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಬಂದು ಟೇಪ್ ಟೇಪ್ ಮಾಡ್ಬಿಟ್ಟು ಹೋಗ್ತೀನಮ್ಮ, ಬೇರೆಯವ್ರಿಗೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ. ಅವರ ಒತ್ತಾಯಕ್ಕೆ ಮಣಿದು ನಾನು ಇವತ್ತು ಬಂದಿದ್ದೀನಿ. ಅದು ನೀವು ಬಂದಿದ್ರು ನಮಗೆ. ಮತ್ತೆ ನಮ್ಮ ಇವರು ಗಿರೀಶ್ ಗೌಡ ಬಹಳ ವರ್ಷದಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರ ನಿಮ್ಮ ಮಗಳೇನಿದೆ, ಮಗಳು ಮಗಳು ಪಾಪ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.